ನಮಸ್ಕಾರ, ನ್ಯೂಸ್ ಟ್ವೆಲ್ಗೆ ಸ್ವಾಗತ. ನಾನು ನವಿತಾ ಜೈನ್. ಹೇಗಿತ್ತು ಆಪರೇಷನ್ ತಾಲಿಬ್? ಬೆಂಗಳೂರಲ್ಲಿ ಶಂಕಿತ ಉಗ್ರ ಅರೆಸ್ಟ್. ಆಪರೇಷನ್ ತಾಲಿಬ್ ಹುಸೇನ್ ಹೇಗಿತ್ತು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗುಪ್ತದಳದ ಸಂಪರ್ಕ ಮಾಡಿದ್ರು ಜಮ್ಮು ಪೊಲೀಸರು. ಗುಪ್ತದಳದ ಮಾಹಿತಿಯ ಮೇರೆಗೆ ಬೆಂಗಳೂರಿಗೆ ಆಗಮಿಸುತ್ತಾರೆ. ಗಾಂಧಿನಗರದಲ್ಲಿ ರೂಮ್ ಮಾಡಿದ್ರು ನಾಲ್ವರು ಪೊಲೀಸರು. ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್, ಇಬ್ಬರು ಪಿಸಿ. ಕಳೆದ 15 ದಿನಗಳ ಹಿಂದೆನೆ ಬೆಂಗಳೂರಿಗೆ ಆಗಮಿಸುತ್ತಾರೆ. ಗಾಂಧಿನಗರದಲ್ಲಿ ವಾಸವಿರುತ್ತಾರೆ ಜಮ್ಮು ಕಾಶ್ಮೀರ ಪೊಲೀಸರು. 2 ದಿನಗಳ ಕಾಲ ಮೊದಲಿಗೆ ಓಕ್ಲೇಪುರಂ ಬಳಿ ರೌಂಡ್ಸ್ ಮಾಡ್ತಾರೆ. ಮಫ್ತಿಯಲ್ಲಿ ತಿರುಗಾಡ್ತಾರೆ ಜಮ್ಮು ಕಾಶ್ಮೀರ ಪೊಲೀಸರು. ತಾಲಿಬ್ ಹುಸೇನ್ ಇರೋದನ್ನ ಕನ್ಫರ್ಮ್ ಮಾಡಿಕೊಂಡಿದ್ರು. ಸೊ 2 ದಿನಗಳ ಕಾಲ ಮೊದಲಿಗೆ ಓಕ್ಳಿಪುರಂ ಬಳಿ ರೌಂಡ್ಸ್ ಅನ್ನ ಮಾಡ್ತಾರೆ. ಮಫ್ತಿಯಲ್ಲಿ ತಿರುಗಾಡಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸರು. ಆಲ್ಮೋಸ್ಟ್ 15 ದಿನಗಳ ಕಾಲ ಇಲ್ಲೇ ಇರ್ತಾರೆ, ವಾಸ್ತವ್ಯವನ್ನ ಹೂಡ್ತಾರೆ. ತಾಲಿಬ್ ಹುಸೇನ್ ಇರೋದನ್ನ ಅವರು ಖಚಿತಪಡಿಸಿಕೊಂಡಿದ್ರು. ನಂತರ ರಾಜ್ಯ ಗುಪ್ತದಳದಿಂದ ನಗರ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗುತ್ತೆ. ನಗರ ಪೊಲೀಸರಿಂದ ಶ್ರೀರಾಮ್ಪುರ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಗುತ್ತೆ. ಜಮ್ಮು ಕಾಶ್ಮೀರ ಪೊಲೀಸರಿಗೆ ಸಹಾಯ ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗುತ್ತೆ. ಈ ಸಂದರ್ಭದಲ್ಲಿ ಮೇ 29 ತಾಲಿಬ್ ಹುಸೇನ್ ಅನ್ನ ವಶಕ್ಕೆ ಪಡೆಯಲಾಗುತ್ತೆ. ವಶಕ್ಕೆ ಪಡೆದಿದ್ದು ಪೊಲೀಸರು ಕರೆದೊಯ್ದಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರಿಗೆ ಈಗಾಗಲೇ ತಾಲಿಬ್ ಹುಸೇನ್ ಅನ್ನ ಹಸ್ತಾಂತರ ಮಾಡಲಾಗಿದೆ. ತಾಲಿಬ್ ಹುಸೇನ್ ಅನ್ನ ಯಾವ ರೀತಿಯಾಗಿ ವಶಕ್ಕೆ ಪಡೆಯಲಾಯಿತು ಅನ್ನೋದ್ರ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಈಗಾಗಲೇ ಜಮ್ಮು ಕಾಶ್ಮೀರ ಪೊಲೀಸರಿಗೆ ಗುಪ್ತದಳದವರು ಮಾಹಿತಿಯನ್ನ ಕೊಡ್ತಾರೆ. ಗುಪ್ತದಳದವರು ಮಾಹಿತಿಯನ್ನ ಕೊಟ್ಟ ನಂತರ ಜಮ್ಮು ಕಾಶ್ಮೀರ ಪೊಲೀಸರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ಆಲ್ಮೋಸ್ಟ್ 15 ದಿನಗಳ ಕಾಲ ಇಲ್ಲಿ ಇರ್ತಾರೆ. ಆ ನಂತರ ಇಲ್ಲೇ ವಾಸ್ತವ್ಯವನ್ನ ಹೂಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಖಚಿತಪಡಿಸಿಕೊಳ್ತಾರೆ. ತಾಲಿಬ್ ಹುಸೇನ್ ಇಲ್ಲೇ ಇದ್ದಾನೆ ಅನ್ನೋದನ್ನ ಓಕ್ಲೇಪುರಂನಲ್ಲಿ 2 ದಿನಗಳ ಕಾಲ ರೌಂಡ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲಾ ಕಡೆ ಅಲ್ಲಿ ನೋಡ್ತಾರೆ, ಸರ್ಚ್ ಮಾಡ್ತಾರೆ. ಪ್ರಮುಖವಾಗಿ ಆತ ಇಲ್ಲೇ ಇರೋದನ್ನ ಖಚಿತಪಡಿಸಿಕೊಳ್ತಾರೆ. ಹಾಗಾಗಿ ಅಲ್ಲಿದ್ದಂತಹ ಜಮ್ಮು ಕಾಶ್ಮೀರ ಪೊಲೀಸರು, ಆ ನಂತರ ಇಲ್ಲಿನ ಪೊಲೀಸರು ಕೂಡ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ಈಗಾಗಲೇ ಬೆಂಗಳೂರಲ್ಲಿ ಅಡಗಿದ್ದಂತಹ ಶಂಕಿತ ಉಗ್ರನನ್ನ ವಶಕ್ಕೆ ಪಡೆಯಲಾಗಿದೆ. ತಾಲಿಬ್ ಹುಸೇನ್ ಬಂಧಿತ ಶಂಕಿತ ಉಗ್ರನಾಗಿರುವುದನ್ನು ನೀವೀಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ತಾಲಿಬ್ ಹುಸೇನ್ ಅನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇದೇ 29 ಅಂದ್ರೆ ಮೇ 29 ಆತನನ್ನ ಪೊಲೀಸರು ವಶಕ್ಕೆ ಪಡೀತಾರೆ. ಜಮ್ಮು ಕಾಶ್ಮೀರ ಪೊಲೀಸರ ವಶಕ್ಕೆ ಆತನನ್ನ ನೀಡಲಾಗುತ್ತೆ. ಒಟ್ಟಾರೆ ಪ್ರತಿ ಬಾರಿ ಕೂಡ ಒಂದಷ್ಟು ಆತಂಕ ಇಲ್ಲಿ ಇದ್ದೇ ಇದೆ. ಉಗ್ರರ ಅಡಗುತಾಣ ಆಗ್ತಾ ಇದೆಯಾ ಬೆಂಗಳೂರು, ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ, ಆತಂಕವನ್ನ ಹುಟ್ಟು ಹಾಕ್ತಾ ಇದೆ. ಇನ್ನೊಂದು ಕಡೆ ತಾಲಿಬ್ ವಾಸವಿದ್ದ ಮನೆಯನ್ನು ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಓಕ್ಲೇಪುರಂನಲ್ಲಿ 2 ದಿನಗಳ ಕಾಲ ಮಫ್ತಿಯಲ್ಲಿ ಇರ್ತಾರೆ ಪೊಲೀಸರು. ಅಲ್ಲಿ ಅಲ್ಲಿ ಎಲ್ಲವನ್ನ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ಆತ ಇರುವಂತಹ ಮನೆ ಯಾವುದು, ಆತ ಎಲ್ಲಿದ್ದಾನೆ, ಅವೆಲ್ಲವನ್ನ ಕೂಡ ಕನ್ಫರ್ಮ್ ಮಾಡ್ಕೊಳ್ತಾರೆ. ಆ ನಂತರ ಮೇ 29 ತಾಲಿಬ್ ಹುಸೇನ್ ಅನ್ನ ಪೊಲೀಸರು ವಶಕ್ಕೆ ಪಡೀತಾರೆ. ಆ ಸಂದರ್ಭದಲ್ಲಿ ಆತನ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದಂತಹ ಪೊಲೀಸರಿಗೆ ಕಂಪ್ಲೀಟ್ ಆದಂತಹ ಒಂದು ಪಿಕ್ಚರ್ ಸಿಕ್ಕಿರುತ್ತೆ. ಏನೇನ್ ಮಾಡ್ತಾನೆ, ಎಲ್ಲಿರ್ತಾನೆ, ಯಾವ ರೀತಿಯಾಗಿ ಯಾರ ಜೊತೆ ಒಡನಾಟವನ್ನ ಇಟ್ಟುಕೊಂಡಿದ್ದಾನೆ, ಇವೆಲ್ಲದರ ಬಗ್ಗೆ ಶಂಕಿತ ಉಗ್ರನ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡಂತಹ ಪೊಲೀಸರು ಆತನನ್ನ ವಶಕ್ಕೆ ಪಡೀತಾರೆ. ತಾಲಿಬ್ ಹುಸೇನ್ ಇದ್ದಂತಹ ಮನೆ ಹೇಗಿತ್ತು ಗೊತ್ತಾ? ತಾಲಿಬ್ ಹುಸೇನ್ ಬಗ್ಗೆ ಅಲ್ಲಿದ್ದಂತಹ ಸ್ಥಳೀಯರು ಏನ್ ಹೇಳ್ತಾರೆ, ಯಾರಿಗೂ ಅನುಮಾನ ಬಾರದಂತೆ ಇದ್ನ ತಾಲಿಬ್ ಅನ್ನುವಂತಹ ಪ್ರಶ್ನೆಗೆ ಒಂದಷ್ಟು ಸ್ಥಳೀಯರು ಉತ್ತರವನ್ನ ಕೊಟ್ಟಿದ್ದಾರೆ. ದಿನಗೂಲಿ ಜೊತೆ ತಾಲಿಬ್ ಹುಸೇನ್ ಏನ್ ಮಾಡ್ತಿದ್ದ, ಹುಸೇನ್ ಉಳಿದುಕೊಂಡಿದ್ದಂತಹ ಮನೆಯ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ತಾಲಿಬ್ ಹುಸೇನ್ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ನೋಡೋಣ. ಬೆಂಗಳೂರಿನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಏನು ಜಮ್ಮು ಮೂಲದ ಒಬ್ಬ ವ್ಯಕ್ತಿಯನ್ನ ಇಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರೋದು, ಏನು ಎಬಿಎಸ್ ಕಾರ್ಪಸ್ ಮೇಲೆ ಒಂದು ಪೊಲೀಸರು ಬಂದಿದ್ರು, ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಸ್ಥಳೀಯರು ಸಹ ಈಗ ಇಲ್ಲಿ ಮಾಹಿತಿಯನ್ನು ಕೊಡ್ತಿದ್ರೆ. ಮತ್ತೆ ಏನು ಆ ವ್ಯಕ್ತಿಯ ಹೆಸರು ತಾಲಿಬ್ ಹುಸೇನ್ ಅಂತೇಳಿ ಈಗಾಗಲೇ ಗೊತ್ತಾಗಿರೋದು. ಆ ವ್ಯಕ್ತಿ ಏನು ಶ್ರೀರಾಮ್ಪುರ ಬಳಿ ಇರುವಂತಹ ಈ ಒಂದು ಮಸೀದಿ ಪಕ್ಕದ ಈ ಒಂದು ಕೋಣೆಯಲ್ಲಿ ಉಳ್ಕೊಂಡಿದ್ರು. ಸುಮಾರು 8 ತಿಂಗಳು ಈ ಒಂದು ಕೋಣೆಯಲ್ಲಿ ಉಳ್ಕೊಂಡಿದ್ರು. ಮತ್ತೆ ಬೆಂಗಳೂರಿನ ರೈಲು ನಿಲ್ದಾಣದಲ್ಲಿ ಅವರು ಒಂದು ಏನು ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಕೆಲಸವನ್ನ ಮಾಡ್ತಾ ಇದ್ರು ಅಂತೇಳಿ ಈಗ ಸ್ಥಳೀಯರು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.
ಸುಮಾರು ಏಳೆಂಟು ವರ್ಷ ಒಂದು ರೈಲ್ವೆ ನಿಲ್ದಾಣ ಬಳಿ ಒಂದು ಗೂಡ್ಸ್ ವೆಹಿಕಲ್ ಗೂಡ್ಸ್ ಅನ್ನ ಅನ್ಲೋಡ್ ಮಾಡುವಂಥದ್ದು ಮತ್ತೆ ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಕಳೆದ ವರ್ಷ ಏನು ಲಾಕ್ಡೌನ್ ಬಂದಿತ್ತು, ಒಂದು ಕೊರೋನಾ ಒಂದು ಒಂದು ಸಾಂಕ್ರಾಮಿಕ ರೋಗ ಬಂದ ಪರಿಣಾಮವಾಗಿ ಲಾಕ್ಡೌನ್ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಆತ ಊಟ ತಿಂಡಿಗೋಸ್ಕರ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ಕೆಲವು ಸ್ಥಳೀಯರು ಆತನನ್ನ ಕರ್ಕೊಂಡು ಬಂದು ಈ ಒಂದು ಮಸೀದಿ ಪಕ್ಕದ ಈ ಒಂದು ರೂಮ್ ನಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ರು. ಇಲ್ಲಿ ಸ್ಥಳೀಯರು ಏನು ಊಟ ತಿಂಡಿ ಮತ್ತೆ ಅವರು ಆತನ ಪತ್ನಿ ಮತ್ತೆ ಮಕ್ಕಳು ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಸುಮಾರು ಏಳೆಂಟು ತಿಂಗಳು ಆತ ಇಲ್ಲಿ ಉಳ್ಕೊಂಡು ಒಂದು ಜೀವನವನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನು ನಿನ್ನೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಒಂದು ಜಮ್ಮು ಕಾಶ್ಮೀರ ಪೊಲೀಸರು ಇಲ್ಲಿಗೆ ಬಂದು ಆತನನ್ನ ಇಲ್ಲಿ ಕಸ್ಟಡಿಗೆ ಪಡ್ಕೊಂಡು ಹೋಗಿರುವಂಥದ್ದು. ಅವನು ಇಲ್ಲಿ ಹಮಾಲಿ ಕೆಲಸ ಮಾಡ್ತಾ ಇದ್ದ, ಡ್ರೈವರ್ ಆಗಿದ್ದ ಪಾರ್ಸೆಲ್ ಆಫೀಸಲ್ಲಿ. ಆಮೇಲೆ ಈ ನಡುವೆ ಏನಾಯಿತು ನಮಗೆ ಏನು ಗೊತ್ತಾಯಿತು ಅಂದರೆ, ಯಾರು ಕಾಶ್ಮೀರಿಂದ ಬಂದಿದ್ದರು, ನಾಲ್ಕು ಜನ ಪೊಲೀಸ್ ಆಫೀಸರು, ದಿಲ್ದಾರ್ ಸಿಂಗ್ ಆಮೇಲೆ ಅವ್ರ ಟೀಮ್ ಬಂದುಬಿಟ್ಟು ಹೇಳಿದ್ರು ಈ ಥರ ಇವನ ಮೇಲೆ ಹೇಬಿಯಸ್ ಕಾರ್ಪ್ ಆಗಿದೆ, ಇವನಿಗೆ ನೀವು ಕಳಿಸಿ ಅಂತ. ನಾವು ಎಲ್ಲ ಶ್ರೀರಾಮಪುರಂ ಸ್ಟೇಷನ್ಗೆ ಕಳಿಸ್ತೀವಿ. ಶ್ರೀರಾಮಪುರಂ ಸ್ಟೇಷನ್ ಅವರು ಒಳ್ಳೆ ಕೋಆಪರೇಟ್ ಮಾಡಿದ್ರು, ವೆರಿ ಗುಡ್ ಆಫೀಸರು. ಅವ್ರಿಗೆ ಗೊತ್ತಾಯಿತು ಈ ಥರ ಇವನು ಆಕ್ಟಿವಿಟಿ ಬೇರೆ ಇನ್ವಾಲ್ವ್ ಯಾವುದಿಲ್ಲ, ಇವೊಂದು ಬರೀ ಫ್ಯಾಮಿಲಿ ಮ್ಯಾಟ್ರು ಅಂತ ಅವ್ರು ಬಂದು ಅವ್ರು ಕೋಆಪರೇಟ್ ಮಾಡಿಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಕಾಶ್ಮೀರ್ ಅವ್ರಿಗೆ, ಕಾಶ್ಮೀರ್ ಪೊಲೀಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಆಮೇಲೆ ಅವ್ರು ಕರ್ಕೊಂಡೋಗಿ ಅವರು ನಾಲ್ಕು ದಿವಸ ಅಲ್ಲಿ ಆನ್ ದ ವೇ ಬೈ ಕಾರ್ ಬಂದಿದ್ರು. ಇವರೆಲ್ಲ ಬೈ ಕಾರ್ ಬಂದಿದ್ದು ನಾಲ್ಕು ದಿವಸ ಆನ್ ದ ವೇ ಅವನಿಗೆ ಮಾತಾಡ್ತಾನೆ ಇದ್ರು ಫೋನಲ್ಲಿ, ಅವ್ರ ಫ್ಯಾಮಿಲಿಗೂ ಮಾತಾಡ್ತಾ ಇದ್ರು. ಮೊನ್ನೆ ಗೊತ್ತಾಯ್ತು ಅವರು ಅಲ್ಲಿದ್ದು ಲೋಕಲ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ. ಸರ್ ವೆರಿ ಗುಡ್ ಬಿಹೇವಿಯರ್ ಸರ್, ಆ ಥರ ಏನೂ ಹೇಳಂಗಿಲ್ಲ, ಎಲ್ಲ ಎಲ್ಲರೂ ಹತ್ರನೂ ಮಾತಾಡ್ತಾ ಇದ್ದ, ಆಮೇಲೆ ಎಲ್ರಿಗೂ ಹೆಲ್ಪ್ ಮಾಡೋ ಬರ್ತಾ ಇದ್ದ. ಆಮೇಲೆ ಆ ಮಕ್ಕಳೂ ಅಷ್ಟೇ, ಆ ಮಕ್ಕಳೂ ಭಾಳ ಕ್ಯೂಟಾಗಿ ಇದ್ರು. ಓವರಾಲು ಅವನು ಯಾವುದೇ ಥರದ್ದು ಆ ತರ ಇನ್ವಾಲ್ವ್ಮೆಂಟ್ ಇದ್ದಿಲ್ಲ ಸರ್. ಒಬ್ಬ ಹಿರಿಯರು ಸರ್ ಇಲ್ಲಿದ್ದಾರೆ, ಅವ್ರನ್ನೂ ಕೇಳ್ಬೋದು ಏನು ತಾಲೀಬ್ ಹೇಗಿದ್ದ ಮತ್ತೆ ಆತನ ಆಕ್ಟಿವಿಟೀಸ್ ಹೇಗಿತ್ತು ಅಂತೇಳಿ. ಸರ್ ಇಲ್ಲಿ ತಾಲೀಬ್ ಸುಮಾರು ಒಂದು ಏಳೆಂಟು ತಿಂಗಳಿಂದ ಇಲ್ಲಿ ವಾಸ ಆಗಿದ್ದ ಅಂತ ಹೇಳಿದ್ರಿ, ಮತ್ತೆ ಆತನ ಆಕ್ಟಿವಿಟೀಸ್ ಹೇಗಿತ್ತು ಮತ್ತೆ ಏನಂತ ಪೊಲೀಸರು ಇಲ್ಲಿಗೆ ಮೊನ್ನೆ ಬಂದಿದ್ದಾರೆ ಸರ್? ಇಲ್ಲಿ ಅವನು ನಮಾಜ್ ಮಾಡಿಕೊಂಡು ಬಹಳ ಒಂದು ಸಸ್ಪಿಷಿಯಸ್ ಆಗಿ ನಮ್ಗೆ ಏನು ಕಂಡು ಬಂದಿಲ್ಲ. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಹಿಸ್ ರಿಲಿಜನ್ ಆರ್ ಎನಿಥಿಂಗ್, ಆಸ್ ಬಿಕಾಸ್ ಆಫ್ ಹಿಸ್ ಹ್ಯುಮ್ಯಾನಿಟೇರಿಯನ್ ಏನೋ ಒಂದು ಚಟುವಟಿಕೆ ಇರುತ್ತೆ ನಮಗೆ ಏನು ಕಂಡು ಬಂದಿಲ್ಲ. ಅವನಿಗೆ ಇಲ್ಲೇ ಇದ್ದ, ಅವನಿಗೆ ಕಷ್ಟನೂ ಇತ್ತು. ಎರಡನೇ ಹೆಂಡತಿ ಫಸ್ಟ್ ಗಂಡನ ಜೊತೆ ಎರಡು ಮಕ್ಕಳು ಇದ್ದರು, ಈ ಮಗುವಿಗೆ ಸಾಕಲಿಕ್ಕೆ ಈಗಿನ ಕಾಲದಲ್ಲಿ 12,000 ರೂಪಾಯಿ ಏನು ಆಗ್ತಾ ಇರಲಿಲ್ಲ. ಆಮೇಲೆ ರೈಲ್ವೆ ಸ್ಟೇಷನಲ್ಲಿ ಕೆಲಸನೂ ಕಡಿಮೆ ಆಯಿತು ಲಾಕ್ಡೌನ್ ಆಗಿದ್ದರಿಂದ, ಅದಕ್ಕೆ ಭಾಳ ಕಷ್ಟದಲ್ಲಿದ್ದ ಅವನು. ಅದು 6 ತಿಂಗಳ ಮಗುಗೆ ನಾವು ಇಲ್ಲಿ ಆಸರೆ ಕೊಟ್ಟಿದ್ದು ಸೆಕೆಂಡ್ ಲಾಕ್ಡೌನ್ನಲ್ಲಿ. ಆ ಥರ ನಮಗೆ ಏನು ಕಂಡು ಬಂದಿಲ್ಲ. ಈಗ ಸಡನ್ ಆಗಿ ಕಾಶ್ಮೀರ ಪೊಲೀಸ್ ಬಂತು ಇಲ್ಲಿ, ಬಂದ್ಬಿಟ್ಟು ಇಲ್ಲ ಅವ್ರ ಮೇಲೆ ಹೇಬಿಯಸ್ ಕೇಸ್ ಇದೆ, ಅವನು ಮೊದಲೇ ಹೆಂಡತಿ ತೀರ್ಕೊಂಡಿದ್ದಾರಾ ಇದ್ದಾರಾ, ದಟ್ ಈಸ್ ಆಲ್ಸೋ ನಾಟ್ ವಿ ಡೋಂಟ್ ನೋ ಪ್ರಾಪರ್ಲಿ. ಅವನು ಮಕ್ಕಳಿದೆ, ಅವನಿಗೆ ಊಟಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಬಿಯಸ್ ಕೇಸ್ಗೆ ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಲೋಕಲ್ ಪೊಲೀಸ್ ಜೊತೆ ಬಂದು ಅವ್ರು ಕರ್ಕೊಂಡು ಹೋದರು. ಎಷ್ಟು ದಿನದಿಂದ ಉಳ್ಕೊಂಡಿದ್ದಾರೆ? ಅದೇ 9-1 ವರ್ಷದಿಂದ ಇದ್ದ, ಎರಡನೇ ಲಾಕ್ಡೌನಿಂದ ಇಲ್ಲಿದ್ದ. ಎನಿಥಿಂಗ್ ವಿ ಗೋ ಆಸ್ ಪರ್ ದ ರೂಲ್ ಆಫ್ ದ ಲ್ಯಾಂಡ್, ವಿ ಸಪೋರ್ಟ್ ದ ಮೈ ಲೋಕಲ್ ಪೊಲೀಸ್, ಅವ್ರು ಏನಿದೆ ಅವ್ರಿಗೆ ಸಹಾಯ ಮಾಡಬೇಕು, ಬಿಕಾಸ್ ದೇ ಆರ್ ಮೈ ಸೆಕ್ಯೂರಿಟಿ ಫಾರ್ ದೆಮ್. ಇದು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಮತ್ತೆ ಈ ಒಂದು ಭಾಗದಲ್ಲಿ ಸುಮಾರು 7-8 ತಿಂಗಳಿಂದ ಆತ ವಾಸ ಮಾಡ್ತಾ ಇದ್ದಂಥದ್ದು. ಮತ್ತೆ ಆತ ಏನು ಈ ಒಂದು ಹೊರಭಾಗದಲ್ಲಿ ನೋಡ್ಬೋದು, ಈ ಒಂದು ಶ್ರೀರಾಮ್ಪುರ ಮತ್ತೆ ಒಂದು ಓಕ್ಲಿಪುರಂ ಏನಿದೆ ಈ ಒಂದು ಭಾಗದಲ್ಲಿ ಸುಮಾರು 7-8 ವರ್ಷಗಳಿಂದ ಆತ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಆಗಿರ್ತಾನೆ. ಈ ಸಂದರ್ಭದಲ್ಲಿ ಎರಡನೇ ಮದುವೆಯನ್ನ ಆಗಿದ್ದ ಮತ್ತೆ ಇಬ್ರು ಮಕ್ಕಳು ಸಹ ಆತನಿಗೆ ಇದ್ರು. ಆದ್ರಿಂದ ಆತ ಒಂದು ಬಾಡಿಗೆ ಮನೆಯಲ್ಲಿ ಈ ಒಂದು ನಮ್ಮ ಏನು ಬಲಭಾಗದಲ್ಲಿ ನೋಡ್ಬೋದು, ಈ ಭಾಗದಲ್ಲಿ ಆತ ಸುಮಾರು 7-8 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದ. ನಂತರ ಏನು ಲಾಕ್ಡೌನ್ ಉಂಟಾದ ಸಂದರ್ಭದಲ್ಲಿ ಈ ಒಂದು ಚಿಕ್ಕ ಕೋಣೆಯಲ್ಲಿ ಆತನನ್ನು ಉಳ್ಕೊಳ್ಳೋದಕ್ಕೆ ಮತ್ತೆ ಊಟ ತಿಂಡಿ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ಆದರೆ ಕಳೆದ 3-4 ದಿನಗಳ ಹಿಂದೆ ಜಮ್ಮು ಕಾಶ್ಮೀರ ಪೊಲೀಸರು ಒಂದು ಬಂದು ಆತನನ್ನು ಅರೆಸ್ಟ್ ಮಾಡಿರುವಂಥದ್ದು. ಏನು ಎಬಿಎಸ್ ಕಾರ್ಪಸ್ ಒಂದು ಆತನ ಮೇಲೆ ದಾಖಲಾಗಿದೆ, ಆತನನ್ನು ಪತ್ತೆ ಮಾಡಿ ಕರ್ಕೊಂಡು ಹೋಗಬೇಕು ಅಂತೇಳಿ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ ಏನು ಶ್ರೀರಾಮ್ಪುರ ಪೊಲೀಸರು ಇಲ್ಲಿಗೆ ಆಗಮಿಸಿ ಆತನನ್ನು ಈಗ ವಶಕ್ಕೂ ಸಹ ಪಡ್ಕೊಂಡು ಹೋಗಿದ್ದಾರೆ. ಮತ್ತೆ ಈಗಷ್ಟೇ ಪೊಲೀಸರು ಆತನ ಹಿನ್ನೆಲೆ ಏನು ಮತ್ತೆ ಏನೇನು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಸಹ ಮಾಡ್ತಾ ಇರೋದು. ಮತ್ತೆ ಇಲ್ಲಿ ಆತ ಏನು ಕೂಲಿ ಕೆಲಸ ಮಾಡಿಕೊಂಡು ಒಂದು ಜೀವನ ಮಾಡ್ತಾ ಇದ್ರ, ಏನು ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ ಅಂತೇಳಿ ಸ್ಥಳೀಯರು ಸಹ ಒಂದು ಮಾಹಿತಿಯನ್ನು ಕೊಡ್ತಾ ಇರೋದು. ಒಟ್ಟಲ್ಲಿ ಆತನ ಮೇಲೆ ನಮಗೆ ಯಾವುದೇ ರೀತಿಯ ಸಂದೇಹ ಇರಲಿಲ್ಲ, ಮತ್ತೆ ಆ ಬಿಹೇವಿಯರ್ ಸಹ ತುಂಬ ಚೆನ್ನಾಗಿತ್ತು ಅಂತೇಳಿ ಸ್ಥಳೀಯರು ಆತನ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕಡ, ಬೆಂಗಳೂರು.
ತಾಲಿಬ್ ಹುಸೇನ್ ನ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು, ಜಮ್ಮು ಕಾಶ್ಮೀರ ಪೊಲೀಸರು ಯಾವ ರೀತಿಯಾಗಿ ಆತನನ್ನ ಹಿಡಿದ್ರು, ಆತನನ್ನ ವಶಕ್ಕೆ ಪಡೆಯೋದಕ್ಕೆ ಯಾವ ರೀತಿಯಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಜಮ್ಮು ಕಾಶ್ಮೀರ ಪೊಲೀಸರಲ್ಲಿ 15 ದಿನಗಳ ಕಾಲ ಇದ್ರು ಅಂತ ಹೇಳಿ. ಹಾಗಾದ್ರೆ ಆ ಕಾರ್ಯಾಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಆ ಒಂದು ಶಂಕಿತ ಉಗ್ರನನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕಾರ್ಯಾಚರಣೆಯನ್ನ ನಡೆಸಿದ್ರು, ಯಾವ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಪೊಲೀಸರು? ಹದಿನೈದು ದಿನಗಳಿಂದ ಪೊಲೀಸರು ಮಾಡಿರುವಂತಹ ಒಂದು ಕಾರ್ಯಾಚರಣೆ ಆಗಿತ್ತು. ಏನು ಜಮ್ಮು ಕಾಶ್ಮೀರ ಪೊಲೀಸರು ಏನು ತಾಲಿಬ್ ಹುಸೇನ್ ಬಗ್ಗೆ ಒಂದು ಮಾಹಿತಿಯನ್ನ ಖಚಿತಪಡಿಸಿಕೊಂಡು ಬೆಂಗಳೂರಿನಲ್ಲಿ ಆತ ಇದನ್ನೇ ಅನ್ನೋದು ಮಾಹಿತಿಯನ್ನ ಪಕ್ಕಾ ಮಾಡ್ಕೊಳ್ತಾರೆ. ನಂತರ ಬೆಂಗಳೂರಿನ ಗುಪ್ತಚರ ಇಲಾಖೆಗೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಆತ ಇಲ್ಲಿರೋ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಅದ್ರ ಬಗ್ಗೆ ಒಂದು ಖಚಿತಪಡಿಸ್ಕೊಳ್ತಾರೆ. ನಂತರ ನೇರವಾಗಿ ಅವರು ಬೆಂಗಳೂರಿನ ಒಂದು ಗಾಂಧಿನಗರಕ್ಕೆ ಬಂದು ಸುಮಾರು ಅಲ್ಲಿ ಒಂದು ರೂಮ್ ಅನ್ನು ಮಾಡಿಕೊಂಡು 15 ದಿನಗಳ ಕಾಲ ಒಂದು ಗಾಂಧಿನಗರದಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ನಂತರ ಇಲ್ಲಿ ಸುಮಾರು ಏನು ಈ ಒಂದು ಭಾಗ ಏನಿದೆ ಓಕ್ಲಿಪುರಂ ಏರಿಯಾ ಏನಿದೆ ಈ ಒಂದು ಏರಿಯಾದಲ್ಲಿ ಸುಮಾರು 2 ದಿನ ಅವರು ರೌಂಡ್ಸ್ ಮಾಡ್ತಾರೆ. ಮಪ್ತಿಯಲ್ಲಿ ರೌಂಡ್ಸ್ ಮಾಡಿ ಈ ಒಂದು ಪ್ರದೇಶದಲ್ಲಿ ಆತ ಇದನ್ನ ಇಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಂಡು ಆತ ಇಲ್ಲೇ ವಾಸ ಆಗಿದ್ದಾನೆ, ಇಲ್ಲೇ ಮನೆ ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಖಚಿತವಾಗಿ ಮಾಹಿತಿಯನ್ನು ಪಡ್ಕೊಂಡು ನಂತರ ಅದನ್ನ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ವೇಳೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಏನು ಶ್ರೀರಾಮ್ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡಿ ಅವರಿಗೆ ಏನು ಪೊಲೀಸರಿಗೆ ನೆರವು ಮಾಡಬೇಕು ಮತ್ತೆ ಅವರು ಆತನನ್ನ ಹಿಡಿಬೇಕಾದ್ರೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಸೂಚನೆಯನ್ನ ಶ್ರೀರಾಮ್ಪುರ ಪೊಲೀಸರಿಗೆ ಕೊಟ್ಟಿದ್ರು. ನಂತರ 29ನೇ ತಾರೀಕು ಏನಿದೆ ಅವತ್ತು ಇಡೀ ದಿನ ಜಮ್ಮು ಕಾಶ್ಮೀರ ಪೊಲೀಸರು ಒಂದು ಶ್ರೀರಾಮ್ಪುರ ಪೊಲೀಸ್ ಠಾಣೆಯಲ್ಲಿ ಮೊಕ್ಕ ಮೂಡ್ತಾರೆ. ಅಲ್ಲಿ ಸ್ಥಳೀಯ ಪೊಲೀಸರ ನೆರವಿನಿಂದ ಆತ ಇರೋದ್ರ ಬಗ್ಗೆ ಮತ್ತೆ ಕೆಲಸ ಮಾಡೋದ್ರ ಬಗ್ಗೆ ಎಷ್ಟೊತ್ತಿಗೆ ಮನೆಗೆ ಬರ್ತೇನೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು 29ನೇ ತಾರೀಕು ರಾತ್ರಿ 10:30 ಸುಮಾರಿಗೆ ಆತ ಇಲ್ಲಿ ಮನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಆತನನ್ನ ಸ್ಥಳೀಯ ಪೊಲೀಸರು ಏನು ಶ್ರೀರಾಮ್ಪುರ ಪೊಲೀಸರು ಇದ್ರೆ ಅವರು ವಶಕ್ಕೆ ಪಡ್ಕೊಂಡು ನಂತರ ಠಾಣೆಗೆ ಕರ್ಕೊಂಡು ಹೋಗೋದು. ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಜಮ್ಮು ಕಾಶ್ಮೀರ ಪೊಲೀಸರಿಗೆ ಆತನನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ಈ ರೀತಿಯಾಗಿ ಸುಮಾರು ಒಂದು 15 ದಿನ ಜಮ್ಮು ಕಾಶ್ಮೀರ ಪೊಲೀಸರು ಬೆಂಗಳೂರಿನಲ್ಲೇ ಮುಖ ಮೂಡಿ ಆತನನ್ನ ಒಂದು ಟ್ರ್ಯಾಪ್ ಮಾಡಿರುವಂಥದ್ದು. ನಂತರ ಏನು ಸ್ಥಳೀಯ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡು ಬಂದು ಒಂದು ಜಮ್ಮು ಕಾಶ್ಮೀರ ಪೊಲೀಸರಿಗೆ ವಶಕ್ಕೆ ಕೊಟ್ಟಾಗ ಅವರು ಇಲ್ಲಿಂದ ಆತನನ್ನ ಕರ್ಕೊಂಡು ನಂತರ ಕಾಶ್ಮೀರಕ್ಕೆ ಹೋಗಿರುವಂಥದ್ದು. ಈಗಾಗಲೇ ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸ್ಕೊಂಡು ಸುಮಾರು ಕಳೆದ ಭಾನುವಾರ 29ನೇ ತಾರೀಕು ಏನಿದೆ ಅವತ್ತು ಈ ಒಂದು ಇಡೀ ಕಾರ್ಯಾಚರಣೆಯನ್ನು ಮುಗಿಸಿ ಆತನನ್ನ ತಮ್ಮ ಸುಪರ್ದಿಗೆ ಪಡ್ಕೊಂಡು ಹೋಗಿದ್ದಾರೆ. ಮತ್ತೆ ಈಗ ಹೆಚ್ಚಿನ ತನಿಖೆ ಮತ್ತು ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಈ ವೇಳೆ ಒಂದೊಂದಾಗಿ ಆತನ ಆಕ್ಟಿವಿಟೀಸ್ ಇರ್ಬೋದು, ಚಲನವಲನ ಮತ್ತೆ ಆತ ಏನೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಒಂದೊಂದೇ ರಿವೀಲ್ ಆಗ್ತಿರುವಂಥದ್ದು. ಮತ್ತೆ ಈಗ ಅಲ್ಲಿನ ಸ್ಥಳೀಯ ಪೊಲೀಸರು ಏನಿದ್ರೆ ಅವರು ಸಹ ಏನು ಕೆಲವು ಏನು ಅಪರಾಧ ಕೃತ್ಯಗಳಲ್ಲಿ ಮತ್ತೆ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ಒಂದೊಂದೇ ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಉಗ್ರ ತಾಲಿಬ್ ಹುಸೇನ್ ಅನ್ನ ವಶಕ್ಕೆ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಸರ್, ಬೆಂಗಳೂರಲ್ಲಿ ಟೆರರಿಸ್ಟ್ ಒಬ್ಬ ಅರೆಸ್ಟ್ ಆಗಿರೋದು ತಾಲಿಬ್ ಹುಸೇನ್, ಜಮ್ಮು ಕಾಶ್ಮೀರ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡಿಕೊಳ್ಳೋಗಿದ್ದಾರೆ. ಹೌದು, ಅದಕ್ಕೆ ಅದು ನಿರಂತರವಾಗಿ ಈ ತರದ ಮೇಲೆ ಜನರ ಮೂಮೆಂಟ್ ಮೇಲೆ ಕಣ್ಣಿರ್ತದೆ. ಅದಕ್ಕೆ ಏನು ಬೇಕು ಎಲ್ಲ ಸಹಕಾರ ನಮ್ಮ ಪೊಲೀಸರಿಗೆ ಕೊಟ್ಟು ಕೊಡ್ತೀವಿ. ಹಿಂದೆ ಭಟ್ಕಳಲ್ಲಿ, ಸಿರ್ಸಿಯಲ್ಲಿ ಈ ಥರ ಅರೆಸ್ಟ್ಗಳಾಗಿದ್ದವು, ಅಂಥರ ಇದು ಆಗಿದೆ. ಇದನ್ನು J&K ಪೊಲೀಸ್ನವರು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಸಂಪೂರ್ಣದ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಸರ್, ಬೆಂಗಳೂರಲ್ಲಿ ಟೆರರಿಸ್ಟ್ ಒಬ್ಬ ಅರೆಸ್ಟ್ ಆಗಿರೋದು ತಾಲಿಬ್ ಹುಸೇನ್, ಜಮ್ಮು ಕಾಶ್ಮೀರ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡಿಕೊಳ್ಳೋಗಿದ್ದಾರೆ. ಹೌದು, ಅದಕ್ಕೆ ಅದು ನಿರಂತರವಾಗಿ ಈ ಥರದ ಮೇಲೆ ಜನರ ಮೂಮೆಂಟ್ ಮೇಲೆ ಕಣ್ಣಿರ್ತದೆ. ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಆ ಪ್ರೆಸ್ ರಿಲೀಸ್ ಅಲ್ಲಿ DGP ಅವರು ನೀಡಿದಾಗ ಗೊತ್ತಾಗಿದೆ. ನಾವು ಸಂಪರ್ಕದಲ್ಲಿದ್ದೀವಿ. ಅದು ಆಪರೇಷನಲ್ ರೀಸನ್ಸಿಂದ ಯಾವ ಮಾಹಿತಿ ನಮಗೂ ಕೊಡಬೇಕು ಅವರು ಅಲ್ಲಿಂದ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಮೊದಲು ಸಹ ಬೆಂಗಳೂರು ನಗರ ಪೊಲೀಸ್ ಆಗಲಿ ISD ವತಿಯಿಂದ ನಾವು ಬೇರೆ ಬೇರೆ ಅವ್ರನ್ನು ಬಾಂಗ್ಲಾದೇಶಿಗೆ ಸಂಬಂಧಪಟ್ಟದವ್ರು ನಾವೇ ದಸ್ತಗಿರಿ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ದು ಸಹ ಉದಾಹರಣೆಗಳಿವೆ. ಸೊ ಇದು ಜಮ್ಮು ಕಾಶ್ಮೀರ ಪೊಲೀಸರೊಟ್ಟಿಗೆ ನಾವು ಸಂಪರ್ಕ ಮಾಡಿ ಅಲ್ಲಿಂದ ನಮಗೂ ಈ ಮಾಹಿತಿ ಬಂದು ಮತ್ತು ನಮ್ಮ ವತಿಯಿಂದ ಇಲ್ಲಿ ಮುಂದೆ ಏನು ತನಿಖೆ ಮಾಡಬೇಕು ಅದನ್ನು ನಾವು ನೋಡ್ತೀವಿ. ಸದ್ಯಕ್ಕೆ ಅವರ ತನಿಖೆ ಮುಂದುವರಿತಾ ಇರೋದ್ರಿಂದ ಅವರ ತನಿಖೆಯಲ್ಲಿ ನಾವು ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ. ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಆ ಪ್ರೆಸ್ ರಿಲೀಸ್ ಅಲ್ಲಿ DGP ಅವರು ನೀಡಿದಾಗ ಗೊತ್ತಾಗಿದೆ. ನಾವು ಸಂಪರ್ಕದಲ್ಲಿದ್ದೀವಿ. ಅದು ಆಪರೇಷನಲ್ ರೀಸನ್ಸಿಂದ ಯಾವ ಮಾಹಿತಿ ನಮಗೂ ಕೊಡಬೇಕು ಅವರು ಅಲ್ಲಿಂದ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಮೊದಲು ಸಹ
ಬೆಂಗಳೂರು ನಗರ ಪೊಲೀಸ್ ಆಗಲಿ ಐ ಎಸ್ ಡಿ ವತಿಯಿಂದ ನಾವು ಬೇರೆ ಬೇರೆ ಅವ್ರನ್ನು ಬಾಂಗ್ಲಾದೇಶಿಗೆ ಸಂಬಂಧಪಟ್ಟದವ್ರನ್ನ ನಾವೇ ದಸ್ತಗಿರಿ ಮಾಡಿ ಬೇರೆ ಅವ್ರಿಗೆ ಕೊಟ್ಟಿದ್ದು ಸಹ ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ವೃದ್ಧನ ಕೊಲೆ ಪ್ರಕರಣವನ್ನ ಭೇದಿಸಿದೆ ಖಾಕಿ. ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದಾರೆ. 5 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದು ಬಂಧಿತರಿಂದ 5 ಕೋಟಿ ಮೌಲ್ಯದ 8.75 ಕೆಜಿ ಚಿನ್ನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಾಮರಾಜಪೇಟೆಯಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಜುಗುರಾಜ್ ಜೈನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೇ 25ರಂದು ಮನೆಯಲ್ಲೇ ಜುಗುರಾಜ್ ಜೈನ್ ಅನ್ನ ಕೊಲೆ ಮಾಡಲಾಗಿತ್ತು. ಬಿಜೋರಾಮ್, ಮಹೇಂದ್ರ, ಪುರಾನ್, ಓಂ ಪ್ರಕಾಶ್ ಈ ನಾಲ್ವರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಓಂ ರಾವ್ಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ಮಾಡ್ತಾ ಇದ್ದು 53 ಲಕ್ಷ ನಗದು, 4 ಕೆಜಿ ಬೆಳ್ಳೆಯನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಮನೆ ಕೆಲಸಕ್ಕೆ ಇದ್ದ ಬಿಜೋರಾಮ್, ಆತನಿಂದ ಈ ಒಂದು ಕೃತ್ಯ ನಡೆದಿತ್ತು. ಆತ ಅವತ್ತಿನ ದಿನವೇ ಎಸ್ಕೇಪ್ ಆಗಿದ್ದ. ಈಗಾಗಲೇ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಚಿನ್ನವನ್ನ ಕೂಡ ಭೇಟಿ ಮಾಡಿದ್ದಾರೆ. 8.75 ಕೆಜಿ ಚಿನ್ನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಬ್ಬ ಆರೋಪಿಗಾಗಿ ಪೊಲೀಸರು ತೀವ್ರವಾದ ಹುಡುಕಾಟವನ್ನ ಮಾಡುತ್ತಿದ್ದಾರೆ. ಅವತ್ತಿನ ದಿನ ಒಂದು ಇಡೀ ಒಂದು ಪ್ರಕರಣ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಆ ಒಂದು ಮನೆಯಲ್ಲಿ ಜುಗುರಾಜ್ ಜೈನ್ ಅನ್ನ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಬಿಜೋರಾಮ್ ಆತನ ಎಲ್ಲಾ ವ್ಯವಹಾರವನ್ನ ಕೂಡ ಈತ ನೋಡಿಕೊಂಡಿದ್ದ. ಆತನನ್ನ ಹುಡುಕಾಡುವಂತಹ ಸಂದರ್ಭದಲ್ಲಿ ಈಗ ನಾಲ್ವರು ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ ಈ ಪ್ರಕರಣವನ್ನ ಯಾವ ರೀತಿಯಾಗಿ ಭೇದಿಸಿದ್ದಾರೆ ಪೊಲೀಸರು, ಯಾವ ರೀತಿಯಾದಂತಹ ತನಿಖೆಯನ್ನ ನಡೆಸಲಾಗಿದೆ? ಲವಿತಾ, ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಗುರಾಜ್ ಜೈನ್ ಎನ್ನುವಂತಹ ಓರ್ವ ವೃದ್ಧನನ್ನ ಕೊಲೆ ಮಾಡಿದ್ರು. ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಚಾಮರಾಜಪೇಟೆ ಪೊಲೀಸರು ಕೂಡ ಅಷ್ಟೇ, ಸುಮಾರು 4 ತಂಡಗಳನ್ನು ರಚನೆ ಮಾಡಿಕೊಂಡು ಆರೋಪಿಗಳಿಗೆ ಬಲೆ ಬೀಸಿದ್ರು. ಅದರಲ್ಲೂ ಪ್ರೈಮರಿಯಾಗಿ ಗೊತ್ತಾಗಿದ್ದೇನೆಂದ್ರೆ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಬಿಜೋರಾಮ್ ಏನಿದ್ದಾನೆ ಆತ ಆ ಒಂದು ಮನೆಯನ್ನ ದೋಚಿದ, ಜೊತೆಗೆ ಆತನ ಕಾರದ ಪುಡಿ ಎರಿಸಿ ಕೊಲೆಯನ್ನ ಮಾಡಿ ಮನೆಯಲ್ಲಿದ್ದಂತ ಚಿನ್ನಾಭರಣ ದೋಚಿಕೊಂಡು ಹೋಗಿರೋದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ. ಆದ್ರೆ ಎಷ್ಟು ಚಿನ್ನಾಭರಣವನ್ನ ಆತನ ತಗೊಂಡು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಅಂತ ಒಂದು ಮಾಹಿತಿ ಪೊಲೀಸರಿಗೆ ಇರೋದಿಲ್ಲ. ಜೊತೆಗೆ ತಮ್ಮ ಮಕ್ಕಳು ಕೊಟ್ಟಂತ ದೂರಿನಲ್ಲಿಯೂ ಕೂಡ ಅಷ್ಟೇ, ಎಷ್ಟು ಚಿನ್ನಾಭರಣ ಹೋಗೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿರಲ್ಲ. ಆದ್ರೂ ಕೂಡ ಅಷ್ಟೇ, ಪೊಲೀಸರಿಗೆ ಆತ ರಾಜಸ್ಥಾನ ಕಡೆ ಹೋಗಿರೋದ್ರ ಬಗ್ಗೆ ಒಂದು ಮಾಹಿತಿ ಗೊತ್ತಾಗುತ್ತೆ. ಕೂಡಲೇ ಒಂದು ಟೀಮ್ ರಾಜಸ್ಥಾನ ಕಡೆ ಹುಡುಕಾಟವನ್ನು ಮಾಡ್ತಿರ್ತಾರೆ. ಅದರಲ್ಲಿ ಪ್ರಮುಖ ಆರೋಪಿ ಏನಿದ್ದಾನೆ ಆತ ಚಿನ್ನಾಭರಣವನ್ನ ಮತ್ತು ಒಂದಷ್ಟು ಹಣವನ್ನ ತೆಗೆದುಕೊಂಡು ಹೋಗ್ತಿದ್ದಂತ ವೇಳೆಯಲ್ಲಿ ರಾತ್ರಿ ಗಸ್ತಿನಲ್ಲಿದ್ದಂತ ಗುಜರಾತ್ ನ ಪೊಲೀಸರಿಗೆ ಆತ ಸಿಗಾಕೊಂತಾನೆ. ಜೊತೆಗೆ ಸಿಗಾಕೊಂಡು ಆತನ ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಸುಮಾರು 23 ಲಕ್ಷದಷ್ಟು ಹಣ ಕೂಡ ಅಷ್ಟೇ ಅವತ್ತು ರಿಕವರಿ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆತ ಬೆಂಗಳೂರಿನ ಒಂದು ಮನೆಯಲ್ಲಿ ಹಣವನ್ನ ದೋಚಿಕೊಂಡು ಬಂದಿದೆ, ಚಿನ್ನಾಭರಣ ದೋಚಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ. ಕೂಡಲೇ ಗುಜರಾತ್ ನ ಪೊಲೀಸರು ನೇರವಾಗಿ ಚಾಮರಾಜಪೇಟೆ ಪೊಲೀಸರನ್ನ ಸಂಪರ್ಕ ಮಾಡಿಕೊಂಡು ಆರೋಪಿ ಸಿಕ್ಕಿರೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸದ್ಯಕ್ಕೆ ಆತನನ್ನ ಕಸ್ಟಡಿಗೆ ಪಡೆದು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಸದ್ಯಕ್ಕೆ ಆತನ ಜೊತೆಯಲ್ಲಿ ಇನ್ನೂ 3 ಜನ ಸಹಚರರೊಂದಿಗೆ ಈ ಒಂದು ಕೃತ್ಯವನ್ನ ಮಾಡಿರೋದಾಗಿ ಆತ ಒಪ್ಕೊಳ್ತಾನೆ. ಜೊತೆಗೆ ಸದ್ಯಕ್ಕೆ 8.75 ಕೆಜಿ ಅಂದ್ರೆ ಸುಮಾರು 5-6 ಕೋಟಿ ಮೊತ್ತದ ಚಿನ್ನಾಭರಣವನ್ನ ಈಗಾಗಲೇ ಪೊಲೀಸರು ರಿಕವರಿ ಮಾಡ್ಕೊಂಡಿದ್ದಾರೆ. ಜೊತೆಗೆ 52 ಲಕ್ಷ ಹಣವನ್ನು ಕೂಡ ಅಷ್ಟೇ ರಿಕವರಿ ಮಾಡಿದ್ರೆ. ಆದ್ರೆ ಸದ್ಯಕ್ಕೆ ಪೊಲೀಸ್ ಹೇಳುವ ಮಾಹಿತಿಯ ಪ್ರಕಾರವಾಗಿ ಇನ್ನೂ ಕೂಡ ಅಷ್ಟೇ 4-5 ಕೆಜಿ ಚಿನ್ನವನ್ನ ಆತ ಕಳ್ತನ, ಅಂದ್ರೆ ಒಟ್ಟಾರೆಗೆ ಸುಮಾರು 10-15 ಕೆಜಿ ಅಷ್ಟು ಚಿನ್ನಾಭರಣವನ್ನ ಅವತ್ತ ಕಳ್ಳತನವನ್ನ ಮಾಡ್ಕೊಂಡಿದ್ದ. ಆದ್ರೆ ಅದರಲ್ಲಿ ಸದ್ಯಕ್ಕೆ 9 ಕೆಜಿ ಅಷ್ಟು ಚಿನ್ನಾಭರಣ ಸಿಕ್ಕಿದ್ದು, ಇನ್ನೂ ಕೂಡ 5-6 ಕೆಜಿ ಚಿನ್ನಾಭರಣ ಸಿಗಬೇಕು. ಜೊತೆಗೆ ಈ ಒಂದು ಓಂ ರಾವ್ ಎನ್ನುವಂತ ಒಂದು ಪ್ರಮುಖ ಆರೋಪಿ ಇನ್ನೊಬ್ಬ ಏನಿದ್ದಾನೆ ಆತನು ಕೂಡ ಅಷ್ಟೇ ನಾಪತ್ತೆಯಾಗಿದ್ದು, ಆತ ಗುಜರಾತ್ ನಲ್ಲಿ ಈಗಾಗಲೇ ತಲೆಮರೆಸಿಕೊಂಡಿರೋದ್ರ ಬಗ್ಗೆ ಮಾಹಿತಿ ಇದೆ. ಆತ ಮತ್ತು ಆತನ ಸಹಚರ ಇಬ್ಬರನ್ನು ಕೂಡ ಅಷ್ಟೇ ಅರೆಸ್ಟ್ ಮಾಡಿದ್ರೆ ಬಹುತೇಕ ಈ ಒಂದು ಪ್ರಕರಣದಲ್ಲಿ ನಮ್ಗೆ ಒಟ್ಟಾರೆ ಒಂದು 15-17 ಕೆಜಿ ಅಷ್ಟು ಚಿನ್ನಾಭರಣ ರಿಕವರಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನ ಪೊಲೀಸರು ಹೇಳ್ತಾ ಇರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ ಗೆ. ವೆಲ್ಕಮ್ ಬ್ಯಾಕ್. ಜುಗುರಾಜ್ ಜೈನ್ ಕೊಲೆ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಈ ಕೊಲೆ ಆರೋಪಿಗಳ ಆಪರೇಷನ್ ಹೇಗಿತ್ತು ಗೊತ್ತಾ? ಹಣವನ್ನ ಎಲ್ಲಿ ಬಚ್ಚಿಟ್ಟಿದ್ರು? ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಚಾಮರಾಜಪೇಟೆಯಲ್ಲಿ ನಡೆದಿದ್ದಂತಹ ಜುಗುರಾಜ್ ಜೈನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಹಂತಕರ ಆಪರೇಷನ್ ನಡೆಯಿತು,
ಹೇಗಿತ್ತು ಗೊತ್ತಾ ಆಪರೇಷನ್? ಹಣವನ್ನ ಎಲ್ಲೆಲ್ಲಿ ಬಿಚ್ಚಿಟ್ಟಿದ್ರು ಹಂತಕರು? ನ್ಯೂಸ್ 18 ನಲ್ಲಿ ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ರಾಜಸ್ಥಾನದ ರಾಯ್ಭಾಗ್ ನಲ್ಲಿದ್ರು ಆರೋಪಿಗಳು, ಟಿವಿ ಕೆಳಗಿನ ಡ್ರಮ್ ನಲ್ಲಿ ಇಟ್ಟಿದ್ರು. 53 ಲಕ್ಷ ಹಣವನ್ನ ಟಿವಿ ಕೆಳಗಿನ ಡ್ರಮ್ ನಲ್ಲಿ ಇಟ್ಟಿದ್ರು ಹಂತಕರು. ರಾಜಸ್ಥಾನದ ರಾಯ್ಭಾಗ್ ನಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಒಂದು ಪ್ರಕರಣವನ್ನು ನಡೆಸಿದ ನಂತರ ರಾಜಸ್ಥಾನದ ಕಡೆಗೆ ತೆರಳುತ್ತಾರೆ, ರಾಜಸ್ಥಾನದ ಕಡೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಪೊಲೀಸರು ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನು ತಿಳ್ಕೊಂಡು ಸಾಕಷ್ಟು ತಂಡವನ್ನು ರಚನೆ ಮಾಡ್ತಾರೆ. ಆ ನಂತರ ಗುಜರಾತ್ ಪೊಲೀಸರ ಕೈಗೆ ಕೂಡ ಸಿಕ್ಕಾಕೊಳ್ತಾರೆ ಈ ಒಂದು ಆರೋಪಿಗಳು. ಆದ್ರೆ ಆ ನಂತರ ಅವರು ಏನ್ ಮಾಡಿದ್ರು ಅದರ ಹಿಂದೆ ಅಂದ್ರೆ ಈ ಒಂದು ಕೊಲೆ ಮಾಡಿದ ನಂತರ ಚಿನ್ನವನ್ನ ಬೆಳ್ಳಿಯನ್ನ ಯಾವ ರೀತಿಯಾಗಿ ಅವರು ಎಲ್ಲಿ ಕಲೆಕ್ಟ್ ಮಾಡ್ಕೊಂಡ್ರು, ಎಲ್ಲಿ ಇಟ್ಟಿದ್ರು, ಎಲ್ಲವನ್ನ ನಾವು ನೋಡ್ತಾ ಹೋದ್ರೆ ಟಿವಿ ಕೆಳಗಿನ ಡ್ರಮ್ ನಲ್ಲಿ ಹಣವನ್ನ ಚಿನ್ನಾಭರಣವನ್ನ ಇಟ್ಟಿದ್ರು. ಹಣ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಪೊಲೀಸರು. ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜುಗ್ಗುರಾಜ್ ಜೈನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 4 ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರ ಜೊತೆ ಜೊತೆಗೇನೆ ಈ ಒಂದು ಕೊಲೆಯನ್ನ ಮಾಡಿದ ಬಳಿಕ ಆರೋಪಿಗಳು ಯಾವ ರೀತಿಯಾಗಿ ತಲೆಮರೆಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು, ಯಾವ ರೀತಿಯಾಗಿ ಅಷ್ಟು ರಾಶಿ ರಾಶಿ ಕೆಜಿ ಗಟ್ಟಲೆ ಚಿನ್ನ ಹಣವನ್ನ ಎಲ್ಲೇ ಇಟ್ಟಿದ್ರು, ಯಾವ ರೀತಿಯಾಗಿ ಅದನ್ನ ತಾವು ಸೇಫ್ ಆಗಿಡುವಂತಹ ಪ್ರಯತ್ನವನ್ನ ಮಾಡಿದ್ರು, ಈ ಎಲ್ಲ ದೃಶ್ಯಗಳನ್ನ ನೀವು ಗಮನಿಸಬಹುದು. ಈಗಾಗಲೇ ಹಂತಕರು ಅದನ್ನ ಟಿವಿ ಕೆಳಗಿನ ಒಂದು ಡ್ರಮ್ ಅಲ್ಲಿ ಬಚ್ಚಿಟ್ಟಿದ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದ್ ಕಡೆ ಆಪರೇಷನ್ ಒಂದು ರೀತಿಯಂತಹ ರೋಚಕ ಸ್ಟೋರಿ, ಆದ್ರೆ ಯಾವ ರೀತಿಯಾಗಿ ಕೊಲೆ ಆರೋಪಿಗಳನ್ನ ಬಂಧಿಸಿದ್ರು ಪೊಲೀಸ್ ಅನ್ನೋದು, ಮತ್ತೊಂದ್ ಕಡೆ ಅಷ್ಟೆಲ್ಲ ಹಣವನ್ನ ದೋಚಿ ಅಷ್ಟೆಲ್ಲ ಚಿನ್ನಾಭರಣ ದೋಚಿದವರು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡೇ ಇರ್ತಾರೆ ಅಂತ ಹೇಳಿ, ಹೇಗೆ ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ರು ಇವರು? ಖಂಡಿತವಾಗ್ಲೂ ನಡೀತೇವೆ, ಯಾಕಂದ್ರೆ ಮೊದಲನೇದಾಗಿ ಪೊಲೀಸರಿಗಿರುವಂತಹ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಸುಮಾರು 15 ಕೆಜಿಯಷ್ಟು ಚಿನ್ನಾಭರಣವನ್ನ ಅವತ್ತು ಈ ಒಂದು ಬಿಜೋರಾಮು ಮನೆಯಿಂದ ದೋಚ್ಕೊಂಡು ಹೋಗ್ತಾರೆ. 15 ಕೆಜಿ ದೋಚ್ಕೊಂಡಂತಹ ಬಳಿಕ ಒಬ್ಬ ಸಹಚಾರನ ಕರ್ಕೊಂಡು ಬರ್ತಾನೆ, ಆತ ಸಹಚಾರನ ಮುಖಾಂತರವಾಗಿ ಅಲ್ಲಿ 5 ಕೆಜಿ ಗೋಲ್ಡ್ ಅನ್ನ ನೇರವಾಗಿ ಬೆಂಗಳೂರಿನಿಂದ ಗೋವಾಗೆ ತಗೊಂಡೋಗಕ್ಕೆ ಹೇಳ್ತಾನೆ. ಉಳಿದಂತಹ ಚಿನ್ನವನ್ನು ಕೂಡ ಅಷ್ಟೇ ದಾರಿ ಮತ್ತೆ ಅಂದ್ರೆ ಆತ ಬೈ ಬಸ್ ಮುಖಾಂತರವಾಗಿ ಗುಜರಾತ್ಗೆ ತಲುಪ್ತಾನೆ. ಗುಜರಾತ್ಗೆ ತಲುಪಿದಂತಹ ಬಳಿಕ ತನ್ನ ಇಬ್ಬರು ಸಹಚಾರಿಗೂ ಕೂಡ ಅಷ್ಟೇ ಒಂದು 5 ಕೆಜಿ ಚಿನ್ನ ಅಂದ್ರೆ ಸುಮಾರು 15 ಕೆಜಿ ಚಿನ್ನವನ್ನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಅದಾದಂತಹ ಬಳಿಕ ನೇರವಾಗಿ ರಾಯ್ಪುರದಲ್ಲಿರುವಂತಹ ಒಂದು ಆತನ ಮನೆಗೆ ಹೋಗ್ತಾನೆ. ಮನೆಗೆ ತದನಂತರ ಸ್ನೇಹಿತರ ಕರ್ಕೊಂಡು ಸುಮಾರು 3 ಕೆಜಿ ಚಿನ್ನವನ್ನ ಅಲ್ಲಿಗೆ ತರಿಸ್ಕೊಳ್ತಾನೆ. 3 ಕೆಜಿ ಚಿನ್ನ ಮತ್ತು 57 ಲಕ್ಷ ಹಣವನ್ನ ಕೂಡ ಅಷ್ಟೇ ತನ್ನ ಮನೆಯಲ್ಲಿರುವಂತಹ ಒಂದು ಟಿವಿಯ ಕೆಳಗಡೆ ಒಂದು ಡ್ರಮ್ ಇದೆ, ಆ ಒಂದು ಡ್ರಮ್ ನಲ್ಲಿ ಮುಚ್ಚಿಟ್ಟು ಅದರ ಮೇಲೆ ಒಂದಷ್ಟು ಸಾಮಗ್ರಿಗಳನ್ನ ಹಾಕಿರ್ತಾನೆ. ಅಂದ್ರೆ ಒಂದ್ ವೇಳೆ ಯಾರೇ ಡ್ರಮ್ ಓಪನ್ ಮಾಡಿದ್ರು ಕೂಡ ಅಷ್ಟೇ ಹಣ ಹಾಗೂ ಮತ್ತು ಚಿನ್ನ ಇರೋದ್ರ ಬಗ್ಗೆ ಗೊತ್ತಾಗ್ಬಾರ್ದು ಅಂತ. ಜೊತೆಗೆ ಪೊಲೀಸರು ಕೂಡ ಸತತ ಒಂದು ವಾರದ ಕಾಲ ಆರೋಪಿಗಳನ್ನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾರೆ. ಈ ಒಂದು ಚಿನ್ನ ಎಲ್ಲಿಟ್ಟಿದ್ದಾರೆ, ಹಣ ಎಲ್ಲಿಟ್ಟಿದ್ದಾರೆ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಮಾಹಿತಿ ಇರಲ್ಲ ಎಷ್ಟು ಚಿನ್ನ ಹೋಗಿದೆ ಎಷ್ಟು ಹಣ ಹೋಗಿದೆ ಅಂತರ ಬಗ್ಗೆ. ಯಾಕಂದ್ರೆ ಇಲ್ಲಿ ದೂರುದಾರರು ಕೂಡ ಅಷ್ಟೇ ಯಾವ ಎಷ್ಟು ಚಿನ್ನ ಎಷ್ಟು ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಎಷ್ಟು ಚಿನ್ನಾಭರಣ ಏನು ಕದ್ದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆರೋಪಿಗಳನ್ನ ಸುಮಾರು 1 ವಾರದ ಕಾಲ ಇಟ್ಕೊಂಡು ಇಂಟ್ರಾಗೇಷನ್ ಮಾಡ್ತಾರೆ. ಆದ್ರೂ ಕೂಡ ಅಷ್ಟೇ ಆರೋಪಿಗಳು ಒಂದಷ್ಟು ಮಾಹಿತಿಯನ್ನ ಬಿಡ್ತಾ ಹೋಗ್ತಾರೆ. ಅಂದ್ರೆ ತನ್ನ ಮನೆಯಲ್ಲಿ ಕೂಡ ಅಷ್ಟು ಒಂದಷ್ಟು ಹಣ ಮತ್ತು ಚಿನ್ನವನ್ನ ಇಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಕೂಡಲೇ ಗುಜರಾತ್ ನಲ್ಲಿರುವಂತಹ ರಾಯ್ಪುರ್ಗೆ ಹೋದಂತಹ ಚಾಮರಾಜಪೇಟೆ ಪೊಲೀಸರು ಆ ಒಂದು ಮನೆಯನ್ನ ಜಾಲಾಡ್ತಾರೆ. ತದನಂತರ ಒಂದು ಡ್ರಮ್ ನಲ್ಲಿ ಇಟ್ಟಿದಂತ ಒಂದಷ್ಟು ಹಣವನ್ನ ಮತ್ತೊಂದಷ್ಟು ಚಿನ್ನಾಭರಣವನ್ನ ತಗೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ತದನಂತರ ಕೂಡ ಅಷ್ಟೇ ಪೊಲೀಸರಿಗೆ ಎಲ್ಲೋ ಒಂದು ಡೌಟ್ ಆಗುತ್ತೆ. ಯಾಕಂದ್ರೆ ಕೇವಲ 3 ಕೆಜಿ ಚಿನ್ನ ಮತ್ತು 50 ಲಕ್ಷ ಹಣ ಮಾತ್ರ ಅಲ್ಲ, ಯಾಕಂದ್ರೆ ಆತ ಸುಮಾರು 4-5 ಬ್ಯಾಗ್ ಗಳನ್ನ ತಗೊಂಡೋಗಿರ್ತಾರೆ. ಆ ಒಂದು ಬ್ಯಾಗ್ ಗಳನ್ನ ಪ್ರಕಾರವಾಗಿ ಇವ್ರು ನೋಡ್ತಾ ಹೋದ್ರೆ ಬಹುತೇಕ ಸಾಕಷ್ಟು ಚಿನ್ನ ಹೋಗಿರ್ಬಹುದು ಅನ್ನೋದು ಸಸ್ಪೆಕ್ಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ತೀವ್ರವಾಗಿ ಸತತವಾಗಿ ಎನ್ಕ್ವೈರಿ ಮಾಡ್ತಾರೆ. ಜೊತೆಗೆ ಆತ ಒಂದು ಮೊಬೈಲ್ ಫೋನ್ ಅನ್ನು ಕೂಡ ಅಷ್ಟೇ ಬಳಸ್ತಿರ್ತಾನೆ. ಆ ಒಂದು ಮೊಬೈಲ್ ಫೋನ್ ನ ಮುಖಾಂತರವಾಗಿ ಆತ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ತಕ್ಷಣವೇ ಒಂದು ಗೋವಾಗೂ ಕೂಡ ಅಷ್ಟೇ ಒಂದು ಟೀಮ್ ಹೋಗುತ್ತೆ. ಗೋವಾದಲ್ಲಿ ಸುಮಾರು 5 ಕೆಜಿ ಚಿನ್ನವನ್ನ ರಿಕವರಿ ಮಾಡ್ಕೊಂಡು ಬರ್ತಾರೆ. ಮತ್ತೊಂದು ಕಡೆ ರಾಜಸ್ಥಾನ್ಗೂ ಹೋಗಿ ಒಂದು 5 ಕೆಜಿ ಅಷ್ಟು ಚಿನ್ನವನ್ನ ಇರೋದ್ರ ಬಗ್ಗೆ ಮಾಹಿತಿ ಗೊತ್ತಾದ್ರೆ ಅಲ್ಲಿ ಕೇವಲ 3 ಕೆಜಿ ಮಾತ್ರ ಸಿಗುವಂತದ್ದು. ಅಂದ್ರೆ ಸದ್ಯಕ್ಕೆ ಪೊಲೀಸರಿಗೆ 8 ಕೆಜಿ ಚಿನ್ನ ಮಾತ್ರ ಸಿಕ್ಕಿದ್ದು, ಉಳಿದಂತಹ ಚಿನ್ನವು ಕೂಡ ಅಷ್ಟೇ ಬೇರೆ ಬೇರೆ ಭಾಗದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು. ಆದಷ್ಟು ಬೇಗ ಇನ್ನು 4-5 ಕೆಜಿ ಅಷ್ಟು ಚಿನ್ನವನ್ನ ರಿಕವರಿ ಮಾಡ್ತೀವಿ ಅನ್ನೋ ಮಾತನ್ನ ಪೊಲೀಸರು ಹೇಳ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.
ಮಾಡಿದ್ದಾರೆ.